ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಬುಧವಾರದ ವ್ಲಾಗ್, ಮತ್ತು ಗುರುವಾರದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಕೆಲವೊಂದು ಕ್ವಶನ್ನ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ಮಾಡೋಣ ಇದೇ ಒಂದು ವೀಡಿಯೋದಲ್ಲಿ. ಈ ಒಂದು ವೀಡಿಯೋನ ಎಂಡ್ವರೆಗೂ ನೋಡಿ ಪ್ಲೀಸ್. ಈ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಮತ್ತು ಶೇರ್ ಮಾಡಿ ಪ್ಲೀಸ್. ಈ ವಿಡಿಯೋಗೆ ಲೈಕ್ ಕೊಡಿ. ನಾನಿಲ್ಲಿ ಬೇಳೆ ಸಾಂಬಾರು ಪೌಡ್ರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ಪೌಡ್ರಿಗೆ ಎಲ್ಲ ರೆಡಿ ಮಾಡ್ಕೊಬಂದು ಫ್ಲೋರ್ ಮಿಲ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಆಮೇಲೆ ಅಂಬಿ ಕಾಲ್ ಮಾಡಿದ್ರು, ಇಮಿಡಿಯೇಟ್ಲಿ ಅವರು ಮನೆ ಒಳಗಡೆಯಿಂದನೇ ಹಂಗೆ ಬಂದರು. ನಾನು ಅಲ್ಲಿಗೆ ತುಂಬ ಸರಿ ಕೂಗ್ತಾ ಇದ್ದೆ, ಅಂಕಲ್ ಆಂಟಿ 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 ಅಂತ, ಅವ್ರು ಯಾರೂ ಬರಲಿಲ್ಲ. ಆಮೇಲೆ ಫೋನ್ ಮಾಡಿದ್ವಿ, ಬಂದರು. ಇವಾಗ ಅವರು ಡ್ಯೂಟಿಗೆ ಹೋಗೋ ಅಷ್ಟರಲ್ಲೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂಬಿ ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ. ಹಾಗಾಗಿ ಇವಾಗ ಬಿಡಿಸ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಬಿಡಿಸ್ಕೊಟ್ರು. ಅದು ಬಿಡಿಸಿದಾಗ ಪೌಡ್ರು ಕೂಡ ನನಗೆ ತುಂಬ ಬಿಸಿ ಇದೆ ಅಂತ ಏನೋ ಅನ್ನಿಸ್ಲಿಲ್ಲ. ಸೊ ಇಲ್ಲಿ ಒಂಥರ ಏನೋ ಒಂಥರ ಡಿಫ್ರೆಂಟ್ ಅಂತಲೇ ಅನ್ನಿಸ್ತು. ಅದೆಲ್ಲ ಅವರು ಬಟ್ಟೆ ಕಟ್ಟಿದ್ರು ಅದಕ್ಕೆ ತುಂಬ ಘಾಟಾಗುತ್ತೆ ಅಂತ ನೋಡಿ ಅದನ್ನೆಲ್ಲ ಬಿಡಿಸ್ಕೊಂಡು ಬಂದು ಮನೆಗೆ ಬಂದು ಅದನ್ನೆಲ್ಲ ಒಣಗಾಕಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ. ಆಮೇಲೆ ಜರಡಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ. ಇದು ನಮಗೆ ಒಂದು ವರ್ಷಕ್ಕೆ ಆಗುತ್ತೆ. ಒಂದು ವರ್ಷದವರೆಗೂ ನಾನು ಇದನ್ನು ಮೇಂಟೈನ್ ಮಾಡ್ತೀನಿ. ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಪೌಡ್ರ್ ಯೂಸ್ ಮಾಡ್ಕೊಂಡು ಯಾವುದೋ ರೆಸಿಪಿನ ಮಾಡಿಲ್ಲ, ಮಾಡಿದಾಗ ಹೇಳ್ತೀನಿ ಹೇಗೆ ಬಂದಿತ್ತು ಅಂತ. ಇಲ್ಲಿ ನೈಟು ಡಿನ್ನರಿಗೆ ನಾನು ಅಕ್ಕಿ ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ, ಹಾಗೆ ಹೋಳಿಗೆ. ನಮ್ಮೂರು ಜಾತ್ರೆ ಇತ್ತು ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದ್ವಿ. ಅದ್ರದ್ದು ಊರ್ನ ಕಣಕ ಎಲ್ಲ ಇತ್ತು, ಹಾಗಾಗಿ ಒಬ್ಬಟ್ಟು ಕೂಡ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಅಮ್ಮ ಮಾಡಿಟ್ಬಿಟ್ಟೋಗಿದ್ರಲ್ವಾ, ಅಷ್ಟೊಂದು ಸ್ಪೇಷನ್ಸ್ ಇರಲಿಲ್ಲ ನನಗೆ ಒಬ್ಬಟ್ಟು ಮಾಡೋದಕ್ಕೆ. ಆಮೇಲೆ ಊರ್ಣ ಕಣಕ ಎಲ್ಲ ಮಿಕ್ಕಿತ್ತು ಅಂದ್ಬಿಟ್ಟು ನಾವು ಒಬ್ಬಟ್ಟು ಬಿಸಿ ಒಬ್ಬಟ್ಟು ಮಾಡಿಕೊಂಡು ತಿಂದ್ವಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಟಿಫನ್ ಅಂತ ಏನೂ ಮಾಡಿಲ್ಲ ಫ್ರೆಂಡ್ಸ್, ಒಟ್ಟಿಗೆ ಅಡುಗೆನ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಅವತ್ತು ಗುರುವಾರ ಆಗಿತ್ತು. ಗುರುವಾರ ದಿನ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ. ಅದಾದಮೇಲೆ ನಾನು ಕೆಲಸ ಎಲ್ಲ ಮುಗಿಸಿ ನಾನು ಲಲಿತಾ ಶಾಸ್ತ್ರ ನಮ್ಮ ಕ್ಲಾಸಿಗೆ 11:30ಗೆ ಹೋಗಬೇಕಿತ್ತು. ಹಾಗಾಗಿ ಇಲ್ಲಿ ನಾನು ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಬೇಗ ಕ್ವಿಕ್ ಆಗಿ ಆಗುತ್ತೆ. ಬೆಳಗ್ಗೆ ಟೈಮು ಅಂಬಿಗೆ ಮುದ್ದೆ ಇರಬೇಕು ಅಥವಾ ರಾಗಿ ಗಂಜಿ ಇರಬೇಕು. ಈ ರೀತಿ ಚಪಾತಿ, ಈ ರೀತಿ ರೈಸ್ ಐಟಮು ತಿನ್ನೋದು ಸ್ವಲ್ಪ ಕಡಿಮೆನೆ. ಹಾಗಾಗಿ ಮುದ್ದೆ ಊಟನೇ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ತೆಂಗಿನಕಾಯಿ ತುರಿ ಇಷ್ಟನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡೆ. ತೆಂಗಿನಕಾಯಿ, ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟಿದೆ. ಇನ್ನೆಲ್ಲನೂ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡಿದೆ. ಬೇಕಂದರೆ ನೀವು ಚಕ್ಕೆ, ಲವಂಗ ಇದನ್ನೆಲ್ಲ ಕೂಡ ಹಾಕೋಬೋದು. ನನಗೆ ಇದೇ ಓವರಾಗಿ ಮಸಾಲೆ ಅಂತ ಅನಿಸುತ್ತೆ. ಈ ಬೇಸಿಗೆ ಟೈಮಲ್ಲಿ ಇಷ್ಟೊಂದು ಮಸಾಲೆ ಹಾಕಿರೋ ಅಂಥ ಸಾಂಬಾರನ್ನ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಂಡಿದ್ದೆ. ಇದಕ್ಕೆ ಬೇಕಂದರೆ ಖಾರದ ಪುಡಿ, ಧನಿಯಾ ಪುಡಿನ ಯೂಸ್ ಮಾಡಿಲ್ಲ ಅಂದರೂ ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡಿಕೊಂಡು ರುಬ್ಕೊಳ್ಬೋದು. ಇದೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾನು. ಆಮೇಲೆ ರುಬ್ಬಿ ಇಟ್ಕೊಂಡೆ ಮಸಾಲೆನ. ಸೊ ನೋಡು, ಅದು ಉರಿತಾ ಇದ್ದರೆ ಅದ್ರ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಾನು ಯಾವಾಗೂ ಮೊಳಕೆ ಕಟ್ಟಿದ ಸಾಂಬಾರಿಗೆ ಇದೇ ರೀತಿ ಮಸಾಲೆನ ರುಬ್ಕೊಂಡು ಮಾಡೋದು, ಮತ್ತು ಇದಕ್ಕಿದ ಬೇಳೆ ಸಾಂಬಾರಿಗೂ ನಾನು ಇದೇ ರೀತಿ ಮಾಡೋದು. ಅದಾದಮೇಲೆ ಮೊಳಕೆ ಕಾಳು ಜೊತೆಗೆ ಏನಾದರೂ ತರಕಾರಿ ಹಾಕ್ಲೇಬೇಕಲ್ವಾ, ಆಲೂಗೆಡ್ಡೆ ಹಾಕ್ತೆ. ನಮ್ಮನೆಯಲ್ಲಿ ನಾವು ಬದನೆಕಾಯಿ ತಿನ್ನಲ್ಲ, ಹಾಗಾಗಿ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾವು ತಿನ್ನೋದಿಲ್ಲ ಹಾಗಾಗಿ ಅದನ್ನು ಹಾಕಲಿಲ್ಲ. ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಆಯಿಲು ಮತ್ತು ಈರುಳ್ಳಿ, ಟೊಮೊಟೊ ಇಷ್ಟೂ ಹಾಕ್ಕೊಂಡಿದ್ದೀನಿ. ಕೆಲವರು ಇದು ಸಾಸಿವೆ, ಕರಿಬೇವು ಈ ಥರ ಎಲ್ಲ ಹಾಕ್ಕೊಳ್ತಾರೆ, ನಂಗೆ ಆ ಥರ ಇಷ್ಟ ಇಲ್ಲ. ನಿಮ್ಗೆ ಹೇಗೆ ಇಷ್ಟ ಇರುತ್ತೆ ಆ ರೀತಿ ಸಾಂಬಾರನ್ನ ಮಾಡ್ಕೊಳ್ಳಿ. ಬಟ್ ಇದೇ ರೀತಿ ನಾನು ಮಸಾಲೆನ ಮಾಡಿ ಇಟ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡ್ಮೇಲೆ ಈ ರೀತಿ ನಾನು ಮಾಡುವಂಥ ಪ್ರೋಸೆಸ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಈ ಒಂದು ರೆಸಿಪಿ ಇಷ್ಟ ಆದರೆ ಮಾಡ್ಕೋಬೇಕಂತ ಅನ್ಸಿದ್ರೆ ಟ್ರೈ ಮಾಡಿ. ಯಾಕಂದರೆ ನಾನು ರೆಸಿಪಿನ ತುಂಬ ಜನ ಕೇಳ್ತಾ ಇರ್ತೀರಾ, ಅಥವಾ ವಾಟ್ಸಪ್ಪಲ್ಲಿ ಇರೋವಂಥ ಫ್ರೆಂಡ್ಸ್ ಆಗ್ಬೋದು, ಇನ್ಸ್ಟಾ ಫ್ರೆಂಡ್ಸ್ ಆಗ್ಬೋದು, ಕೇಳ್ತಿರ್ತೀರ ಅಡುಗೆ ರೆಸಿಪಿ ತೋರಿಸಿ, ಏಕೆ ಅಡುಗೆ ರೆಸಿಪಿ ತೋರಿಸಿ ಅಂತ. ಹಾಗಾಗಿ ಅವರೆಲ್ಲರಿಗೋಸ್ಕರನೂ ಈ ಒಂದು ರೆಸಿಪಿನೂ ಕೂಡ ನಾನು ವ್ಲಾಗಲ್ಲಿ ಇನ್ಕ್ಲೂಡಿಂಗ್ ಮಾಡ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದೆ. ಇಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅಂಬಿಗೆ ಡಿಟಾಕ್ಸ್ ಡ್ರಿಂಕ್ ಥರ ಮಾಡ್ಕೊಡ್ತೀನಿ ಯಾವಾಗಲೂ ಎದ್ದಿದ ತಕ್ಷಣ. ಅದಕ್ಕೆ ಏನೇನು ಆಗ್ತದೆ ಅಂತ ಆಮೇಲೆ ಹೇಳ್ತೀನಿ. ಒಂದು ಕಡೆ ಸಾಂಬಾರ್ಗೆ ಇಟ್ಟಿದ್ದೆ, ಒಂದು ಕಡೆ ಅಂಬಿಗೆ ಒಂಥರ ಕಷಾಯ ಥರ ಡಿಟಾಕ್ಸ್ ಡ್ರಿಂಕ್ಸ್ ಥರ ಇಟ್ಟಿದ್ದೆ. ಅದಕ್ಕೆ ಏನೇನು ಹಾಕಿದೆ ಅಂತ ಅಂದರೆ ಸೋಂಪು 1 ಸ್ಪೂನು, 1 ಸ್ಪೂನ್ ಜೀರಿಗೆ, ಮತ್ತು 1/2 ನಿಂಬೆಹಣ್ಣು ಹಾಕಿ ಕುದಿಸಿ ಕೊಡೋದಷ್ಟೇ. ಮತ್ತು ಇಲ್ಲಿ ಸಾಂಬಾರಿಗೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ
ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಎರಡು ವಿಸಿಲ್ ಬರೆಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಹೌದಾ? ಸರಿ ಮಮ್ಮಿಗೆ ನೀನೇ ಮಾಡಿದ್ದ? ಸರಿ ಹೋಗಿ ಮಮ್ಮಿಗೆ ಕೈ ಮುಗಿರಿ, ನಿಧಾನಕ್ಕೆ ಎತ್ಕೋಬೇಕು, ಕೈ ಹಿಡ್ಕೊಳ್ಳಿ. ಮಂತ್ರ ಹೇಳು. ಗುರು ಬ್ರಹ್ಮ ಹೇಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವು, ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಶಿ ಗುರುವೇ ನಮಃ. ಓಂ ಶಾಂತಿ ಶಾಂತಿ. ಹಿಂಗ್ ಮಾಡ್ಬೇಕು, ಉಲ್ಟ ಮಾಡಬಾರ್ದು ಮಮ್ಮಿಗೆ ಈ ತರ. ತೂಗಿರಿ ರಾಯರ ತೂಗಿರೆ ಗೋಗಳ ತೂಗಿರೆ ಯತಿಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರಾಯ. ಜ್ವಲತ್ ಕೋಟಿ ಜ್ವಲತ್ ಕೋಟಿ ಬಾಳಕ ಬಾಷಾರುಣಾಂಗೆ ಜ್ವಲವನ್ಯ ಶೃಂಗಾರ ಶೋಭಾಭ್ಯಾಮ ಯಮ. ಕುಡಿ 16. ಕಿಡಿ ಕಿಡಿ ಬೀಳುತ್ತೆ ಕೈಗೆ. ಬನ್ನಿ ಇವಾಗ ಕೈ ಮುಗಿರಿ, ಅಡ್ಬಿಳಿ ಮಮ್ಮಿಗೆ. ಏನಂತ ಕೇಳ್ಕೊಂಡ್ರಿ ಮಾಮಿ ಹತ್ರ? ದೇವ್ರ ಕೊರಪ್ಪ, ಐಶ್ವರ್ಯ ಬಿಡಿ ಬಿಡಿ ಕೊರಪ್ಪ. ಆಮೇಲೆ ಹೇಳಿ. ಚಾಕ್ಲೇಟ್ ಕೊರಪ್ಪ. ಚಾಕ್ಲೇಟ್ ಬೇಕು ಅಂತ ಕೇಳ್ಕೊಂಡ? ಸರಿ ಇವಾಗ ಟಿಫನ್ ಹಾಕೊಡ್ಲಾ? ಓಕೆ ಗೈಸ್, ಅದಾದ್ಮೇಲೆ ನಾವು ಟಿಫನ್ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ಗುರುವಾರ ಉಳಿಮಾವಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ. ಅದು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಯಾರಿದ್ದೀರಾ, ರೆಗ್ಯುಲರಾಗಿ ಯಾರು ನನಗೆ ವ್ಯೂ ಮಾಡ್ತಿರ್ತೀರಾ ವೀಡಿಯೋನ, ಅವ್ರಿಗೆ ಕಂಪಲ್ಸರಿ ಗೊತ್ತಿರುತ್ತೆ ನಾವು ಆ ಟೆಂಪಲ್ಗೆ ಹೋಗೇ ಹೋಗ್ತೀವಿ ಅಂತ. ಹಾಗೆ ಹೋಗ್ತಾ ಒಂದು ವ್ಯೂ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ಶಾರಿಕಾ ಸೇ ಹಾಯ್. ಯಾಕೆ ತಗೊಂಡೇ ಬೇಜಾರಾಗ್ಬಿಟ್ಟಿದೆ. ವಿಜಯ್ ವಿಜಯ್ ಪವನ್ ಹೋಗೋಣ ಬಾ. ಪವನ್ ವಿಜಯ್ ವೈದ್ಯ ಎಲ್ಲ ಚೆನ್ನಾಗಿ ಮಾಡೋದು. ವಿಜಯ್ ವೈದ್ಯ ಪಾಪ ಮಾಡೋದು. ಹೌದು ಓಕೆ ಗೈಸ್, ನೋಡಿದ್ರಿ ಅಲ್ವಾ, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ನಾನು ಒಂದು ಪ್ರದಕ್ಷಿಣೆ ಹಾಕಿದ್ಮೇಲೆ ಇನ್ನೊಂದು ಮೂರು ಪ್ರದಕ್ಷಿಣೆನ ನಾನು ಹೆಜ್ಜೆ ನಮಸ್ಕಾರ ಹಾಕಿದೆ. ಕೆಲವರು ಕ್ವಶನ್ ಕೇಳಿದ್ರಿ, ಅಕ್ಕ ರಾಘವೇಂದ್ರ ಸ್ವಾಮಿಗೆ ವ್ರತ ಮಾಡುವಾಗ ಪ್ರತಿ ವಾರನೂ ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡಬೇಕಾ ಅಂತ. ಹೌದು, ನೀವು ಯಾವುದೇ ವ್ರತ ಮಾಡಿ ಏನೇ ಮಾಡುವಾಗ, ಅಂದರೆ ಹಬ್ಬ ಹರಿದಿನ ಅಮಾವಾಸ್ಯೆ ಹುಣ್ಣಿಮೆ ಹಿಂದಿನ ದಿನ ಟೈಮಲ್ಲಿ, ಇವಾಗ ಗುರುವಾರ ವ್ರತ ಮಾಡ್ತಿದ್ದೀರಾ ಅಂದರೆ ಬುಧವಾರ ದಿನ ನೀವು ದೇವ್ರ ಪಾತ್ರೆನೆಲ್ಲ ವಾಶ್ ಮಾಡ್ಕೊಳ್ಬೇಕಾಗುತ್ತೆ.
ನೀವು ಪ್ರತಿದಿನನೂ ವಾಶ್ ಮಾಡಬೇಕಾ? ಕೆಲವರು 15 ದಿನಕ್ಕೊಂದ್ಸರಿ ಮಾಡ್ತಾರೆ, ಹಾಗೆ ಕೆಲವರು ತಿಂಗಳಿಗೊಂದ್ಸರಿ, ಈ ರೀತಿ ವಾರಕ್ಕೊಂದ್ಸರಿ ಮಾಡೋರು ಇರ್ತಾರೆ. ನೀವು ಹೇಗೆ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ನಾನು 15 ಡೇಸ್ಗೆ ಇಲ್ಲಾಂದರೆ ವಾರಕ್ಕೊಂದ್ಸರಿ ಇದು ದೇವ್ರ ಪಾತ್ರೆನ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಕೆಲವರು ಮನೆಗಳಲ್ಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ, ಹಾಗಾಗಿ ನಾವೆಲ್ಲ ವಾರಕ್ಕೊಂದ್ಸರಿ ಇಲ್ಲಾಂದರೆ 15 ಡೇಸ್ಗೊಂದ್ಸರಿ ಈ ರೀತಿ ಕಂಪಲ್ಸರಿ ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಹೌದು, ನೀವು ವ್ರತ ಮಾಡ್ತಿದ್ದೀರಾ ಅಂದರೆ ಅದರ ಹಿಂದಿನ ದಿನವೇ ನೀವು ದೇವ್ರ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಕೋಬೇಕು. ಸೊ ನೋಡ್ತಿದ್ದೀರಾ ಅಲ್ವಾ, ನಾನು ಏನೋ ಒಂದು ಸಂಕಲ್ಪ ಮಾಡ್ಕೊಂಡಾಗಲಿ ಅಥವಾ ನಮಗೆ ತುಂಬ ಖುಷಿಯಿಂದ ಪ್ರೀತಿಯಿಂದ ರಾಯರಿಗೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ರೀತಿ ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಈ ರೀತಿ ನಿಮಗೆ ಇಷ್ಟ ಆಗುವಂಥ ರಾಯರಿಗೆ ಒಂದು ಸೇವೆನ ಸಲ್ಲಿಸ್ಬಿಟ್ಟು ಬಂದರೆ ರಾಯರ ಅನುಗ್ರಹ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ರಾಯರಿಗೆ ಇವಾಗ ಹೆಜ್ಜೆ ನಮಸ್ಕಾರ ಮಾಡಿಬಿಟ್ವಿ, ನಾವಷ್ಟೆಲ್ಲ ಬೇಡ್ಕೊಬಿಟ್ವಿ, ಪೂಜೆ ಮಾಡಿದ್ವಿ, ತುಪ್ಪ ದೀಪ ಎಲ್ಲ ಹಚ್ಚಿದ್ವಿ, ರಾಯರ ಮಠಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇಷ್ಟೆಲ್ಲ ಮಾಡಿದ್ವಿ, ಯಾವುದೇ ಥರ ನಮಗೆ ಫಲ ಇಲ್ಲ ಅಂತ ಎಲ್ಲ ಅನ್ಕೋಬಾರ್ದು ಮನಸ್ಸಿನಲ್ಲಿ. ಪಾಸಿಟಿವಾಗಿ ಥಿಂಕ್ ಮಾಡಬೇಕು, ಪಾಸಿಟಿವಾಗಿ ಇರಬೇಕು. ನೆಗೆಟಿವಿಟಿ ಎಲ್ಲಿರುತ್ತೋ ಅಲ್ಲಿ ಇರೋದಕ್ಕೆ ಕಮ್ಮಿ ಮಾಡಿ, ಆ ನೆಗೆಟಿವಿಟಿನ ಎಲ್ಲ ತಲೆಗೆ ಹಾಕ್ಕೊಂಡು ಸುಮ್ಮನೆ ನೀವು ಇಲ್ಲದ ವಿಚಾರಗಳನ್ನೆಲ್ಲ ತಲೆಗೆ ಹಾಕ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮೈಂಡಲ್ಲಿ ಕೂಡ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಪಾಸಿಟಿವಿಟಿ ಹೇಗೆ ನಾವು ಮೈಂಡಿಗೆ ಬರ್ಸ್ಕೋಬೇಕಂದ್ರೆ ಒಳ್ಳೆ ಒಳ್ಳೆ ಬುಕ್ಸನ್ನು ಓದಬೇಕಾಗುತ್ತೆ, ಹಾಗೆ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಬೇಕಾಗುತ್ತೆ. ನಮಗೆ ಏನನ್ನು ಯೋಚನೆ ಮಾಡುವಂಥ ಶಕ್ತಿ ಇರುತ್ತೋ ಅದನ್ನಷ್ಟೇ ನಾವು ಜಾಸ್ತಿ ಥಿಂಕ್ ಮಾಡಬೇಕು ಒಂದು ಒಳ್ಳೆ ವಿಚಾರದ ಬಗ್ಗೆ. ಈ ರೀತಿ ನೀವು ಅದನ್ನು ರೂಢಿಸ್ಕೊಬಂದ್ರೆ ಅದು ನಿಮಗೆ ಹಾಗೆ ಕಂಟಿನ್ಯೂ ಆಗುತ್ತೆ. ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ನನಗೆ ಗೊತ್ತಿರೋ ಅಷ್ಟು. ಸೊ ಇಷ್ಟೇ ಗೈಸ್, ದೇವಸ್ಥಾನಕ್ಕೆ ಹೋಗಿ ರಾಯರಿಗೂ ಒಂದು ಸೇವೆನ ಸಲ್ಲಿಸ್ಬಿಟ್ಟು, ಅಂದರೆ ರಾಯರ ಮಠಕ್ಕೆ ಹೋದಾಗೆಲ್ಲ ನಾನು 3 ಪ್ರದಕ್ಷಿಣೆ ಆಗಲಿ 3 ಸುತ್ತು ಹೆಜ್ಜೆ ನಮಸ್ಕಾರನ ಹಾಕಿಬಿಟ್ಟು ಬರ್ತೀನಿ. ಅದಾದಮೇಲೆ ಒಂದು ಕಡೆ ಒಂದು ಪ್ಲೇಸಲ್ಲಿ ಕೂತ್ಕೊಂಡು 108 ಸಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತೀನಿ. ನಾನು ಹೆಜ್ಜೆ ನಮಸ್ಕಾರ ಹಾಕುವಾಗ ಪ್ರತಿ ಹೆಜ್ಜೆಗೂ ನಾನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತನೂ ಕೂಡ ಹೇಳ್ತಿರ್ತೀನಿ. ಇಲ್ಲಾಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಅಂತ ಈ ರೀತಿನೂ ಕೂಡ ನಾನು ಹೇಳ್ತಾ ಇರ್ತೀನಿ ಗೈಸ್. ಓಕೆ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಅದಾದಮೇಲೆ ಲಲಿತಾ ಸಹಸ್ರ ನಮ್ಮ ಕ್ಲಾಸಿಗೆ ಹೋದೆ. ಅಲ್ಲಿ ಯಾವಾಗಾದರೂ ಆದರೆ ಕಂಪ್ಲೀಟಾಗಿ ನಾವು ದೇವರಿಗೆ ಸಮರ್ಪಣೆ ಮಾಡ್ತೀವಿ ಅಲ್ವಾ, ಆ ಟೈಮಲ್ಲಿ ಹೇಳಿದಾಗ ಖಂಡಿತ ಅದು ವೀಡಿಯೋನ ಮಾಡ್ತೀನಿ. ನಾನು ಹೇಗೆ ಕಲಿತಾ ಇದ್ದೀನಿ, ಏನೆಲ್ಲ ಪ್ರೋಸೆಸ್ ಇದೆ ಅನ್ನೋದನ್ನು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. ಸೊ ದೇವಸ್ಥಾನದಿಂದ ದೇವ್ರ ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಲಲಿತಾ ಸಹಸ್ರ ನಮ್ಮ ಕ್ಲಾಸಿಗೆ ಕರೆಕ್ಟ್ ಟೈಮ್ ಆಗಿತ್ತು, ಹಾಗೆ ಓ ಹಾಗೆ ಅಂಬಿ ಡ್ರಾಪ್ ಮಾಡಿದ್ರು ಅಲ್ಲಿಗೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈವ್ನಿಂಗ್ ಆಗಿತ್ತು, ಈವ್ನಿಂಗ್ ಏನಾದರೂ ಸ್ವಲ್ಪ ಚಾಟ್ಸ್ ಅಂದರೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಚುರುಮುರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಯಾರೆಟ್ ತುರಿ ಮತ್ತು ಒಂದೆರಡು ಟೊಮೊಟೊ, ಒಂದೆರಡು ಈರುಳ್ಳಿ, ಒಂದರ್ಧ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾನು ಹಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಪುರಿನ ತೊಗೊಂಡಿದ್ದೀನಿ, ಕಡಲೆಪುರಿನ. ಸೊ ಇಲ್ಲಿಯೇ ಒಂದೆರಡು ಥರ ಪುರಿ ಸಿಗುತ್ತೆ, ಈ ರೀತಿ ಪುರಿ ಸಿಗೋದು ತುಂಬಾ ಅಪರೂಪ. ಒಂದು ಸಪ್ಪೆ ಪುರಿ ಸಿಗುತ್ತೆ, ಒಂದು ಉಪ್ಪು ಹಾಕಿರೋಂಥ ಪುರಿ ಸಿಗುತ್ತೆ. ಸೊ ನನಗೆ ಈ ರೀತಿ ನಮ್ಮ ಮೈಸೂರು ಕಡೆ ಎಲ್ಲ ಈ ರೀತಿಯೇ ಪುರಿ ಸಿಗೋದು, ಸಪ್ಪೆ ಪುರಿ ಸಿಗೋದು ಕಮ್ಮಿ ಅಂತಲೇ ಹೇಳ್ಬೋದು. ನನಗೆ ಈ ರೀತಿ ಪುರಿ ಸಿಕ್ತಲ್ಲ, ನನಗೆ ಚುರುಮುರಿ ಮಾಡೋದಕ್ಕೆ ತುಂಬಾ ಇಷ್ಟ ಆಗಿತ್ತು. ತುಂಬ ದಿನದಿಂದ ಮಾಡಬೇಕು ಅಂತ ಇದ್ದೆ, ಹಾಗಾಗಿ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಇವತ್ತು ಹೇಗಿದ್ರು ಈವ್ನಿಂಗು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಶಾರಿಕಾಗೆ, ಮತ್ತು ಅಂಬಿ ಕೂಡ ಡ್ಯೂಟಿ ಮುಗಿಸ್ಕೊಬಂದಿದ್ರು 5:30, ಆ ಒಂದು ಟೈಮಲ್ಲಿ ಮಾಡಿಕೊಡ್ತಾ ಇದ್ದೀನಿ, ಬೇಗ ಮಾಡ್ಕೋಬೋದು ಗೈಸ್. ಸೊ ಇಲ್ಲಿ ನಾನು ಅದಾದಮೇಲೆ ತರಕಾರಿನ ಹಚ್ಚಿಟ್ಕೊಂಡಿದ್ದೆ, ತೋರಿಸ್ದೆ ಅಲ್ವಾ. ಅದಾದಮೇಲೆ ನೆಕ್ಸ್ಟ್ ಇವಾಗ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ, ತುಂಬ ಖಾರ ಆದರೆ ಮಕ್ಕಳು ತಿನ್ನೋಕ್ಕಾಗಲ್ಲ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾರೆ, ಶಾರಿಕ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಇದು ಏನು ತರಕಾರಿನ ಹಚ್ಚಿಟ್ಕೊಂಡಿದ್ದೀನಿ ಅಷ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಆಯಿಲು, ಸ್ವಲ್ಪ
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಪಾತ್ರೆ ತೊಗೊಂಡಿದ್ದೆ ಚಿಕ್ಕದು ಅನ್ನಿಸ್ತು, ಹಾಗಾಗಿ ದೊಡ್ಡ ಪಾತ್ರೆಯಲ್ಲಿ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ನನಗೆ ತುಂಬಾ ಇಷ್ಟ. ಯಾವಾಗಾದರೂ ಈವ್ನಿಂಗ್ ಟೈಮಲ್ಲಾಗಲಿ ಅಥವಾ ಮಾರ್ನಿಂಗೇ ಮಾಡಿಕೊಟ್ರು ನಾನು ತಿಂತೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಚಾಟ್ಸಲ್ಲಿ ಇಷ್ಟಪಡೋದು ಪಾನಿಪುರಿ ಮತ್ತು ಚುರುಮುರಿ ಇಷ್ಟೇ. ಸೊ ಗೋಬಿ ಬ್ಯಾನ್ ಆಗಿದೆ, ಅದು ಗೊತ್ತಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ಟ್ರೈ ಮಾಡಬೇಕು. ಮಾಡ್ತಾ ಇರ್ತೀನಲ್ವಾ, ನಾನು ಖಂಡಿತ ರೆಸಿಪಿ ಏನಾದರೂ ಮಾಡಿದಾಗ ತೋರಿಸ್ತೀನಿ. ಲಾಸ್ಟಲ್ಲಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿದೆ ನಾನು, ತುಂಬಾ ಚೆನ್ನಾಗಿ ಬಂದಿತ್ತು. ಹಾ ಗೈಸ್, ಸ್ನ್ಯಾಕ್ಸ್ ಅಥವಾ ಪಾನಿಪುರಿ ಏನಾದರೂ ಚಾಟ್ಸ್ ಐಟಮ್ ಮಾಡುವಾಗ ಮೈನ್ ಇಂಗ್ರೀಡಿಯೆಂಟ್ಸ್ ಹೇಳೋದೇ ಮರೆತುಬಿಟ್ಟಿದ್ದೀನಿ. ಚಾಟ್ ಮಸಾಲ ಹಾಕೋದನ್ನು ಮರಿಬೇಡಿ, ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಂತ ಜಾಸ್ತಿ ಕೂಡ ಹಾಕೋಕೆ ಹೋಗಬೇಡಿ, ಒಂದು ಚಿಟಿಕೆಯಷ್ಟು ಹಾಕಿದರೆ ಸಾಕು, ಅದೊಂಥರ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸೊ ಚಾಟ್ ಮಸಾಲ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಿ, ಅದೆಲ್ಲ ಮಿಕ್ಸಪ್ ಆಗಬೇಕು. ಹಾಗೆ ಸೇವ್ ಕೂಡ ಇತ್ತು, ಸೇವ್ ಕೂಡ ನಾನು ಆ್ಯಡ್ ಮಾಡಿಕೊಂಡಿದ್ದೆ. ಇದಕ್ಕೆ ಬೇಕಂದರೆ ಕಾಂಗ್ರೆಸ್ ಕಡಲೆ ಬೀಜ ಕೂಡ ನೀವು ಹಾಕ್ಕೊಳ್ಬೋದು ಮಸಾಲೆದು. ಅದು ಇಲ್ಲ ಅಂತ ಅಂದರೆ ಇದು ಮಿಚ್ಚರ್ ಇತ್ತಲ್ವ, ಅದನ್ನು ಕೂಡ ನಾನು ಅದಕ್ಕೆ ಮಿಕ್ಸ್ ಮಾಡಿದ್ದೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು, ತೋರಿಸ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ. ಹೆಂಗೈತೆ ಟೇಸ್ಟ್ ಮಾಡಿ ನಿಜ ಹೇಳೋ, ಕರೆಕ್ಟಾಗಿ ಚೆನ್ನಾಗಿದ್ಯಾ? ಓಕೆ ಗೈಸ್, ನಾನು ಕೂಡ ಒಂದು ಬೌಲಲ್ಲಿ ಚುರುಮುರಿನ ಹಾಕ್ಕೊಂಡು ಸ್ವಲ್ಪ ಸೌತೆಕಾಯಿ ಪೀಸ್ ಕೂಡ ಹಾಕ್ಕೊಂಡು ತಿಂತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಅಂಬಿ ಕೂಡ ಹೇಳಿದ್ರಲ್ವ, ತುಂಬ ರಿಯಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೆಂಗೈತೆ ಮಗ್ನ? ಚೆನ್ನಾಯ್ತಾ? ಮಮ್ಮಿಗೆ ಥ್ಯಾಂಕ್ಸ್ ಹೇಳಲ್ವಾ? ಈವ್ನಿಂಗ್ 6:00 ಆಗಿತ್ತು. ಆ ಟೈಮಲ್ಲಿ ಮನೆಯಲ್ಲೂ ಪೂಜೆ ಮಾಡಿ ಹೊರಗಡೆ ಬಂದ್ವಿ. ಶಾರಿಕಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳಿ ಪಾರ್ಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಜಂಬೂ ಸವಾರಿ ದಿನ ಅಂತ ಬರುತ್ತೆ, ಆ ಒಂದು ಏರಿಯಾಗೆ ಬಂದಿದ್ದೋ ನಾವು. ಸೊ ನಾವಿರುವಂಥ ಏರಿಯಾದಲ್ಲಿ ಇಷ್ಟೆಲ್ಲ ಸ್ಪೆಷಾಲಿಟಿ ಇಲ್ಲ ಅವಳಿಗೆ ಆಟಾಡೋದಕ್ಕೆ, ಉಯ್ಯಾಲೆ ಆಗಲಿ ಜಾರಬಂಡಿ ಆಗಲಿ ಈ ರೀತಿ ಯಾವುದೂ ಇಲ್ಲ. ಹಂಗಾಗಿ ಸ್ವಲ್ಪ ದೂರ ಬರಬೇಕು ನಾವು. ಹಾಗಾಗಿ ಅವಳಿಗೆ ಕರ್ಕೊಂಡು ಬಂದ್ವಿ. ತುಂಬ ದಿನ ಆಗಿತ್ತು ಇವಳನ್ನ ಈ ಥರ ಹೊರಗಡೆ ಕರ್ಕೊಬಂದು. ಮನೆಯಲ್ಲೂ ಕೂಡ ಅವಳು ಒಬ್ಬಳೇ ಇದ್ದು ಬೋರಾಗಿರುತ್ತೆ. ಹಾಗೆ ಹೊರಗಡೆ ಅಂಬಿ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಕರ್ಕೊಂಡು ಬಂದ್ವಿ. ಅವಳಿಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಹೇಳ್ಕೊಂಡು ಅವಳನ್ನ ಖುಷಿಯಾಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಗೈಸ್. ಇದಕ್ಕೆಲ್ಲ ಎಲ್ಲ ಆಗ್ತಾರೆ ಅಂತ್ಯ. ಅವಳು ಜೋಲಿ ಬೇಕಂತೆ. ಆಮೇಲೆ ಅವ್ರು ಆಡ್ತಾವ್ರಲ್ಲ ಈಗ.
ಇರೋ ಅವ್ರು ಆಡ್ಬಿಡ್ಲಿ, ಆಮೇಲೆ ಆಟ ಆಡಿದ್ದೆ. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಸಿಕ್ತು, ನಿಮಗೊಂದೊಳ್ಳೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.